ಆಲದ ಮರ ಹಾಗೆ ವಟವೃಕ್ಷ ಈ ಪ್ರಪಂಚದ ತುಂಬಾ ವಿಶಾಲವಾದ ವೃಕ್ಷಗಳಲ್ಲಿ ಇದು ಒಂದು. ಇದೇನೆಲ್ಲ ಮಾಡಲ್ಲ, ಬಹಳ ವರ್ಷಗಳ ತನಕ ಈ ವೃಕ್ಷ ಬದುಕಿರುತ್ತೆ. ಇದು ಯಾವಾಗಲೂ ಬೆಳೀತಾನೆ ಇರುತ್ತೆ. ಎಷ್ಟೊಂದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇದು ಆಶ್ರಯ ಕೊಡುತ್ತೆ. ರಸ್ತೆಯಲ್ಲಿ ಹೋಗ್ತಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ನೆರಳು ಕೊಡುತ್ತೆ, ಆಶ್ರಯ ಕೊಡುತ್ತೆ, ವಿಶ್ರಾಂತಿ ತಗೊಳ್ಳೋದಕ್ಕೆ ಸ್ಥಳ ಕೊಡುತ್ತೆ, ತಂಪಾದ ಗಾಳಿ ಕೊಡುತ್ತೆ. ವಟವೃಕ್ಷ ಪ್ರಪಂಚದ ಎಲ್ಲ ವಿಶಾಲವಾದ ಮರಗಳಲ್ಲಿ ಇದು ಒಂದು. ಇದರ ಬೀಜ ಸಾಸಿವೆಗಿಂತ ಚಿಕ್ಕದಾಗಿರುತ್ತೆ, ಅದು ಭೂಮಿಯೊಳಗೆ ಸೇರ್ಕೊಂಡು ಬಿಡುತ್ತೆ. ಆ ಬೀಜ ಒಡಿತಿದ್ದ ಹಾಗೆ ಆಗ ಮೊದಲನೇ ಮೊಳಕೆ ಹೊರಗೆ ಬರುತ್ತೆ. ಹಾಗೆ ನಿಧಾನವಾಗಿ ನಿಧಾನವಾಗಿ ಈ ಸಣ್ಣ ಬೀಜ ಒಂದು ವಿಶಾಲವಾದ ಆಲದ ಮರಕ್ಕೆ ಪರಿವರ್ತನೆ ಆಗುತ್ತೆ. ಜೀವನದಲ್ಲಿ ಸಫಲತೆ ಬೇಕು ಅಂದ್ರೆ ಆಗ ಇದೇ ದಾರಿಲಿ ಹೋಗ್ಬೇಕು. ಸಣ್ಣ ಸಣ್ಣ ಕೆಲಸದಿಂದ ಶುರು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಅದಕ್ಕೆ ಸಣ್ಣ ಕೆಲಸ ಅಂತ ಯಾವತ್ತೂ ತಾತ್ಸಾರ ಮಾಡಬೇಡಿ. ಸಣ್ಣ ಕೆಲಸ ಮಾಡೋದಕ್ಕೆ ಯಾವತ್ತಿಗೂ ನಾಚಿಕೆ ಪಡಬೇಡಿ. ನೀವೇನಾದರೂ ಈ ಸಣ್ಣ ಕೆಲಸವನ್ನ ಪೂರ್ತಿ ನಿಷ್ಠೆಯಿಂದ ಪೂರ್ಣ ಶ್ರಮದಿಂದ ಗಮನ ಇಟ್ಟು ಮಾಡಿದ್ರಿ ಅಂದ್ರೆ ಆಗ ಸಣ್ಣ ಕೆಲಸಗಳ ಆಕಾರನೂ ಬೆಳೀತಾ ಹೋಗುತ್ತೆ. ಅದಕ್ಕೆ ಯಾವುದೇ ಕೆಲಸವನ್ನ ಕೆಲಸದ ಹಾಗೆ ನೋಡಿ. ಸಣ್ಣ ಕೆಲಸ ಅಥವಾ ದೊಡ್ಡ ಕೆಲಸ ಅಂತಲ್ಲ, ಕೆಲಸ ಮಾಡ್ತಾ ಹೋಗಿ ಜೀವನದಲ್ಲಿ ನಿಮ್ಮ ಅಸ್ತಿತ್ವನೂ ಆಲದ ಮರದ ಹಾಗೆ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಭಗವಂತ ಮತ್ತೆ ತಪ್ಪು ಎರಡು ಒಂದೇ ಗುಣಗಳಿಂದ ಕೂಡಿರುವಂಥದ್ದು, ಅದು ಅಲ್ಲದೆ ಎರಡರ ರಾಶಿ ಕೂಡ ಒಂದೇನೆ. ಈಗ ನೀವು ಹೇಳಬಹುದು, ಭಗವಂತ ಮತ್ತೆ ತಪ್ಪು ಇದರಲ್ಲಿ ಎಂಥ ಸಮಾನತೆ ಇರುತ್ತೆ? ತುಂಬಾ ದೊಡ್ಡ ಸಮಾನತೆ ಇದೆ. ಇದು ಬರೀ ಒಂದಕ್ಷರದಿಂದ ಆರಂಭ ಆಗೋದಲ್ಲ, ಜೊತೆಗೆ ಇದರ ವಿಜಯ ಮಂತ್ರ ಕೂಡ ಒಂದೇ. ಭಗವಂತನನ್ನ ನಂಬಿ, ಅವನ ಮೇಲೆ ನಂಬಿಕೆ ಇಡಿ, ಅವನನ್ನ ಸ್ವೀಕಾರ ಮಾಡಿ. ಹೀಗ್ ಮಾಡಿದ್ರೆ ಮನಸ್ಸಿನ ದೃಷ್ಟಿಯಿಂದ ಭಗವಂತ ಕಾಣಿಸ್ಬಿಡ್ತಾನೆ, ಮತ್ತ ಅವನು ನಿಮ್ಮನ್ನ ಪರಿಪೂರ್ಣ ಮಾಡ್ತಾನೆ. ಇದೇ ತಪ್ಪುಗಳ ಜೊತೆನೂ ಆಗೋದು. ನೀವು ನಿಮ್ಮ ತಪ್ಪುಗಳನ್ನ ಒಪ್ಕೊಡಿ, ಅದನ್ನ ಸ್ವೀಕಾರ ಮಾಡಿ, ಎಲ್ಲವೂ ತಾನಾಗೆ ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಯಾವತ್ತು ನೀವು ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋದನ್ನ ಕಲಿತೀರೋ ಅವತ್ತಿನಿಂದನೇ ನಿಮ್ಮ ತಪ್ಪುಗಳನ್ನ ಸ್ವೀಕಾರ ಮಾಡೋದನ್ನು ಕಲಿತೀರಾ. ನಿಮ್ಮ ತಪ್ಪುಗಳನ್ನ ಸುಧಾರಿಸ್ಕೊಳ್ಳೋದು ಹೇಗೆ ಅಂತ ಅರ್ಥ ಆಗುತ್ತೆ. ನೆನಪಿಟ್ಕೊಂಡಿರಿ, ನಿಮ್ಮನ್ನ ನೀವು ದೊಡ್ಡವರು ಅನ್ನಿಸ್ಕೊಳ್ಳೋದಕ್ಕೆ ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋದು ಅವಶ್ಯಕ. ಈ ಜೀವನದಲ್ಲಿ ಶಾಂತಿ ತರೋದಕ್ಕೆ ಭಗವಂತನನ್ನ ಒಪ್ಕೊಳ್ಳೋದು ಅವಶ್ಯಕ. ಯಾವಾಗ್ಲೂ ನಿಮ್ಮ ಗುಣ ಹಾಗೆ ನಿಮ್ಮ ದೋಷ ಎರಡನ್ನೂ ನೆನಪಿಟ್ಕೊಳ್ಳಿ, ಜೀವನ ಪೂರ್ತಿ ಸುಖವಾಗಿರ್ತೀರ. ರಾಧೆ ರಾಧೆ. ಯಾವಾಗ್ಲೂ ಬಯಸ್ತೀವಿ ಈ ಪ್ರಪಂಚ ನಮ್ಮನ್ನ ಜ್ಞಾನಿ ಅನ್ಬೇಕು ಅಂತ, ಬುದ್ಧಿವಂತ ಅನ್ಬೇಕು, ವಿಚಾರವಂತ ಅನ್ಬೇಕು. ಆದ್ರೆ ಮೂರ್ಖ ಮೂರ್ಖ ಅಂತ ಯಾವತ್ತೂ ಅನ್ಬಾರ್ದು. ಮೂರ್ಖ ಅನ್ನೋ ಪದಕ್ಕೆ ಎಲ್ಲರೂ ಸೆಟ್ ಮಾಡ್ಕೋತಾರೆ, ದೂರ ಓಡ್ ಹೋಗ್ತಾರೆ. ಆದ್ರೆ ಒಂದು ಸತ್ಯ ಅಂತೂ ಎಲ್ರಿಗೂ ತಿಳಿದೇ ಇಲ್ಲ, ಮೂರ್ಖ ಆಗಿರೋದು ಬುದ್ಧಿವಂತ ಆಗೋದರ ಕಡೆಗಿನ ಮೊದಲನೇ ಹೆಜ್ಜೆ ಆಗತ್ತೆ ಅಂತ. ನೀವು ದೊಡ್ಡ ದೊಡ್ಡ ದಿಗ್ಗಜ ಜ್ಞಾನಿಗಳ ಜೊತೆ ಕೂತು ಎಷ್ಟೇ ದೊಡ್ಡ ಮಾತಾಡಿ ಎಷ್ಟೇ ಜ್ಞಾನ ಹಂಚ್ಕೊಳ್ಳಿ, ಅನುಭವ ಅನ್ನೋದು ಮೂರ್ಖ ಆದ್ಮೇಲೆನೆ ಗೊತ್ತಾಗೋದು. ಹೌದಲ್ವಾ? ಮೂರ್ಖ ಆದ್ಮೇಲೆ ನಿಮ್ಗೇನ್ ಗೊತ್ತಾಗತ್ತೆ ಅಂದ್ರೆ ಯಾವ್ದನ್ನ ಮಾಡಬಾರ್ದು ಅಂತ. ಜ್ಞಾನಿ ನಿಮ್ಗೇನ್ ಹೇಳ್ತಾನೆ ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ. ಹಾಗೆ ಈ ಪ್ರಪಂಚದಲ್ಲಿ ಏನ್ ಮಾಡಬೇಕು ಅನ್ನೋದಕ್ಕಿಂತ ಎಷ್ಟೋ ದೊಡ್ಡ ಜ್ಞಾನ ಯಾವುದನ್ನ ಮಾಡಬಾರ್ದು ಅನ್ನೋದು. ಅದಕ್ಕೆ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡಿರಿ, ನಿಮ್ಮಿಂದಾಗಿರೋ ಕೆಲವು ತಪ್ಪುಗಳು ನಿಮ್ಮನ್ನೇ ಮೂರ್ಖ ಮಾಡುತ್ತೆ, ನಿಮ್ಮ ಜೊತೆನೇ ವಂಚನೆ ಮಾಡುತ್ತೆ. ಆದ್ರೂ ಪರವಾಗಿಲ್ಲ, ಇದು ಕೊನೆಗೆ ನಿಮ್ಮನ್ನ ಇನ್ನೂ ಬುದ್ಧಿಶಾಲಿ ಮಾಡುತ್ತೆ. ಇಂಥ ಸಮಯದಲ್ಲಿ ಸಕಾರಾತ್ಮಕವಾಗಿರಿ, ಆಗ ಈ ಪ್ರಪಂಚ ನಿಮ್ಮನ್ನ ಜ್ಞಾನಿ ಅಂತ ಖಂಡಿತವಾಗ್ಲೂ ಹೇಳುತ್ತೆ. ರಾಧೆ ರಾಧೆ. ನೀವು ಯಾವತ್ತಾದ್ರೂ ಒಬ್ಬ ತೋಟ ನೋಡ್ಕೋತಾ ಇರೋ ಮಾಲಿನ ನೋಡಿದೀರಾ? ಕೆಲವೊಂದ್ಸಲ ಒಂದು ಮರದ ಮೇಲೆ ಗೆದ್ದಲು ಹಿಡಿದ್ಬಿಡುತ್ತೆ, ಆಗ ಮಾಲಿ ಒಂದು ಮರಕ್ಕೆ ಮಾತ್ರ ಅಲ್ಲ ಇಡೀ ತೋಟದ ಮೇಲೇನೆ ಕಾಳಜಿ ವಹಿಸ್ತಾನೆ. ಈಗ ನೀವು ಹೇಳಬಹುದು ಇದೆಂಥ ಮೂರ್ಖತನ ಅಂತ, ಗೆದ್ದಲು ಹಿಡಿದಿರೋದು ಒಂದು ಮರಕ್ಕೆ, ಆದ್ರೆ ಪೂರ್ತಿ ತೋಟಕ್ಕೆ ಯಾಕೆ ಕಾಳಜಿ ವಹಿಸ್ಬೇಕು? ಕಷ್ಟಪಡೋದನ್ನ ತಪ್ಪಿಸಬಹುದಾಗಿತ್ತಲ್ಲ. ಆದ್ರೆ ಮಾಲಿಗೆ ತುಂಬಾ ಚೆನ್ನಾಗಿ ಗೊತ್ತು, ಗೆದ್ದಲು ಒಂದು ಮರಕ್ಕೆ ಹಿಡಿದಿದ್ರೆ ಆಗ ಪೂರ್ತಿ ತೋಟನೇ ನಾಶ ಆಗೋಗತ್ತೆ ಅಂತ.
ಈಗ ಮಾಲಿಯ ಈ ಯೋಚನೆ ಈ ಪಾಠ ಬೇರೆ ಕಡೆನೂ ಉಪಯೋಗಕ್ಕೆ ಬರುತ್ತೆ. ಈ ಪ್ರಪಂಚದಲ್ಲಿ ನಾವು ಕೇವಲ ನಮ್ಮ ಪರಿವಾರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ, ಅವ್ರ ಬಗ್ಗೆ ಗಮನ ಇಟ್ಕೋತೀವಿ, ಅವ್ರು ಚೆನ್ನಾಗಿರ್ಲಿ ಸುಖವಾಗಿರ್ಲಿ ಅಂತ ಪ್ರಯತ್ನ ಪಡ್ತೀವಿ. ಹಾಗೆ ಅದೇ ಸಮಯದಲ್ಲಿ ಈ ಸಮಾಜದ ಕೆಲವು ವಿರೋಧಿ ಹುಳುಗಳು ಈ ಸಮಾಜವನ್ನೇ ತಿಂದು ಹಾಕ್ಬಿಡುತ್ತೆ, ಇದನ್ನ ನಾಶ ಮಾಡ್ಬಿಡುತ್ತವೆ. ಆದ್ರೆ ನಮ್ಮ ಗಮನ ನಮ್ಮ ಪರಿವಾರದ ಮೇಲಿರುತ್ತೆ. ಆದ್ರೆ ಯಾವಾಗ ದೇಶದ ವಿಷಯ ಬರುತ್ತೋ ದೇಶಕ್ಕೋಸ್ಕರ ನಾವು ತೀರ್ಮಾನವನ್ನ ತಗೋಬೇಕಾಗತ್ತೆ, ಅದಕ್ಕೋಸ್ಕರ ತ್ಯಾಗನೂ ಮಾಡಬೇಕಾಗತ್ತೆ. ಹಾಗೆ ನೆನಪಿರ್ಲಿ, ಏನೇ ಸಮಸ್ಯೆ ಇದ್ರೂ ಅದರ ನಿವಾರಣೆ ಪೂರ್ತಿಯಾಗಿ ಮಾಡಬೇಕಾದ್ದು ಅನಿವಾರ್ಯ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಾರು ತನ್ನ ಪರಿವಾರದ ಬಗ್ಗೆ ಗಮನ ಕೊಡ್ತಾನೋ, ಸಮಾಜದ ಬಗ್ಗೆನೂ ಗಮನ ಕೊಡ್ತಾನೋ, ಅವನು ಸರಿಯಾದ ರೀತಿಯಲ್ಲಿ ಈ ದೇಶದ ಬಗ್ಗೆನೂ ಗಮನ ಕೊಡ್ತಾನೆ, ಆಗಲೇ ಈ ದೇಶ ಸಮೃದ್ಧಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ನೀವು ಸರಿಯಾದ ಪ್ರಯತ್ನ ಮಾಡಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ. ಒಂದು ಮಾತಿದೆ, ಜೀವನದಲ್ಲಿ ಪ್ರೀತಿ ಮಾಡೋದೇ ಸುಖಕ್ಕೆ ಮೂಲ ಅಂತ. ಇದು ಸತ್ಯನೇ. ಈಗ ಪ್ರಶ್ನೆ ಏನ್ ಬರೋದು ಅಂದ್ರೆ, ಪ್ರೀತಿ ಯಾರನ್ನ ಮಾಡಬೇಕು ಅಂತ. ನಿಮಗೇನಾದ್ರೂ ಕೆಲವು ಕ್ಷಣ ಸುಖ ಬೇಕು ಅಂದ್ರೆ ಆಗ ನಿಮ್ಮ ಅಭಿರುಚಿನ ಪ್ರೀತಿ ಮಾಡಿ. ನಿಮಗೇನಾದ್ರೂ ಕೆಲವು ದಿನ ಸುಖ ಬೇಕು ಅಂದ್ರೆ ನಿಮ್ಮ ಗೆಳೆಯರನ್ನ ಪ್ರೀತಿ ಮಾಡಿ. ನಿಮಗೇನಾದ್ರೂ ಕೆಲವು ತಿಂಗಳು, ಕೆಲವು ವರ್ಷಗಳು, ಅನೇಕ ವರ್ಷಗಳಿಗೂ ಸುಖ ಬೇಕು ಅಂದ್ರೆ ಆಗ ಪ್ರೀತಿ ಮಾಡಿ ನಿಮ್ಮ ಕುಟುಂಬವನ್ನ, ಅಪ್ಪ ಅಮ್ಮ, ನಿಮ್ಮ ಮಕ್ಕಳು, ಗಂಡ ಹೆಂಡತಿ, ನಿಮ್ಮ ಸಂಬಂಧಿನ ಪ್ರೀತಿಸಿ. ಆದ್ರೆ ನೀವು ಸದಾ ಕಾಲಕ್ಕೂ ಸುಖವಾಗಿರಬೇಕು ಅಂತ ಬಯಸಿದ್ರೆ ಆಗ ಪ್ರೀತಿ ಮಾಡಬೇಕಾಗಿರೋದು ಕೇವಲ ನಿಮ್ಮ ಕೆಲಸ ಅಲ್ಲ. ಯಾಕೆ ಅಂದ್ರೆ ಸಂಬಂಧ ಹೇಗ್ ಬೇಕಾದ್ರೂ ಇರ್ಲಿ, ಒಂದಲ್ಲ ಒಂದಿನ ಮುರಿದು ಹೋಗುತ್ತೆ. ಈ ಪ್ರಪಂಚನೂ ಕೆಲವೊಂದ್ಸಲ ಹೀಗೆ ಯಾರ ಜೊತೆ ಅದು ಸೇರ್ಕೊಳ್ಳುತ್ತೋ ಅವ್ರ ಜೊತೆ ಒಂದಿನ ಬಿಟ್ಟು ಹೋಗುತ್ತೆ. ಕೇವಲ ಕೆಲಸ ಒಂದೇ ಹೀಗಿರೋದು, ಅದು ಯಾವತ್ತಿಗೂ ನಿಮ್ಮನ್ನ ಬಿಡೋದಿಲ್ಲ. ಮೃತ್ಯುವಿನ ನಂತರ ಕೂಡ ಇದೇ ಕೆಲಸ ನಿಮ್ಮನ್ನ ಜೀವಂತವಾಗಿಡುತ್ತೆ. ಅದಕ್ಕೆ ಯಾವಾಗ್ಲೂ ನೆನಪಿಟ್ಕೊಳ್ಳಿ, ನಿಮ್ಮ ಕೆಲಸವನ್ನ ಧರ್ಮ ಅನ್ಕೊಂಡು ನಿಭಾಯಿಸಿ. ಜೀವನದ ಅಂತಿಮ ಕ್ಷಣದವರೆಗೂ ಕೆಲಸವನ್ನ ಪ್ರೀತಿಸಿ, ಆಗ ಜೀವನದ ಅಂತಿಮ ಕ್ಷಣದವರೆಗೂ ಸುಖವಾಗಿರ್ತೀರ. ಅದನ್ನ ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ನಿಮ್ ಕೆಲಸ ಮಾಡ್ತಾ ಹೋಗಿ, ಫಲದ ಚಿಂತೆನ ಮಾಡಬೇಡಿ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ನೀವು ಯಾವತ್ತಾದ್ರೂ ನೀರನ್ನ ನಿಮ್ಮ ಮುಷ್ಟಿಲಿ ಹಿಡಿದಿಡೋ ಪ್ರಯತ್ನ ಮಾಡಿದ್ದೀರಾ? ಬನ್ನಿ ಇವತ್ ಮಾಡೋಣ. ನೀವೇನಾದ್ರೂ ಮುಷ್ಟಿಯನ್ನ ಗಟ್ಟಿಯಾಗಿ ಮುಚ್ಚಿಟ್ಕೊಂಡ್ರೆ ಆಗ ನೀರು ನಿಲ್ಲೋದಿಲ್ಲ. ಆದ್ರೆ ನೀವು ಅದನ್ನ ಹೀಗ್ ಹರಿಯೋದಕ್ಕೆ ಬಿಟ್ಬಿಟ್ರೆ ಆಗದು ತನ್ನ ದಾರಿನ ತಾನೇ ಮಾಡ್ಕೊಳ್ಳುತ್ತೆ, ಹಾಗೆ ನಿಮ್ಮ ಅಂಗೈಯಲ್ಲೂ ನಿಲ್ಲುತ್ತೆ. ಜೀವನ ಕೂಡ ಇದೇ ರೀತಿ ಇರುತ್ತೆ ನೀರಿನ ಹಾಗೆ. ಈ ಜೀವನ ತನ್ನ ದಾರಿನ ತಾನೇ ಮಾಡ್ಕೊಳ್ಳುತ್ತೆ, ಪ್ರತಿಯೊಂದು ಸಮಸ್ಯೆಗೂ ತಾನೇ ಪರಿಹಾರ ತಿಳಿಸ್ಬಿಡುತ್ತೆ ಈ ಜೀವನ. ಒಂದ್ ವೇಳೆ ಜೀವನದಲ್ಲಿ ಪರಿಸ್ಥಿತಿಗಳು ನಮ್ಮ ಅನುಕೂಲಕ್ಕಿಲ್ಲದೆ ಇದ್ದಾಗ, ನಮಗ ಅರ್ಥನೇ ಆಗದೆ ಇದ್ದಾಗ, ಯಾವುದು ನಮ್ಮ ಕೈಯಲ್ಲಿ ಇಲ್ಲದೆ ಇದ್ದಾಗ ನಾವು ಹತಾಶರಾಗ್ಬಿಡ್ತೀವಿ, ನಿರಾಶರಾಗ್ಬಿಡ್ತೀವಿ. ಆದ್ರೆ ಇದನ್ನ ಮಾಡಲೇಬಾರ್ದು. ಶಾಂತವಾಗಿ ಯೋಚನೆ ಮಾಡಬೇಕಾಗತ್ತೆ ಈ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ. ನೋವನ್ನ ಎಲ್ಲರೂ ಅನುಭವಿಸಿರ್ತಾರೆ. ನೋವಿನ ಸಮಯದಲ್ಲಿ ಕೋಪ ಮಾಡ್ಕೋತಾರೆ, ಕೋಪದಲ್ಲಿ ಆವೇಶಕ್ಕೊಳಗಾಗ್ತಾರೆ. ಇದನ್ನಂತೂ ಮಾಡಲೇಬಾರ್ದು. ಈ ಜೀವನ ನಮಗೆ ಏನ್ ಕಲಿಸ್ಬೇಕು ಅಂತಿದೆಯೋ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಜೀವನ ಎಲ್ಲವನ್ನು ಕಲಿಸತ್ತೆ. ಆದ್ರೆ ನೆನಪಿಟ್ಕೊಳ್ಳಿ, ಯಾವಾಗ ಪ್ರಯತ್ನ ಮಾಡಬೇಕು ಹಾಗೆ ಯಾವಾಗ ಕಾಯಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ನನ್ನ ಮತ್ತೆ ರಾಧನ ಬಗ್ಗೆ ಎಷ್ಟೋ ಜನಗಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟತ್ತೆ. ಅದೇನು ಅಂದ್ರೆ, ನಾನು ರಾಧಾ ಒಟ್ಟಿಗೆ ಇರೋದಿಲ್ಲ, ಅಥವಾ ನಮ್ಮ ಮದುವೆನೂ ಆಗಿಲ್ಲ, ನಾನಿಲ್ಲಿ ದ್ವಾರಕಾದಲ್ಲಿದ್ದೀನಿ, ರಾಧಾ ಬರಸಾನದಲ್ಲಿದ್ದಾಳೆ, ಹಾಗಿದ್ರೂ ಇಷ್ಟೆಲ್ಲ ಪ್ರೀತಿ ಹೇಗೆ, ಈ ಸಂಬಂಧ ಎಂಥದ್ದು? ನಾನು ಅವರಿಗೆಲ್ಲ ಸರಳವಾದ ಮಾತನ್ನ ಹೇಳ್ತೀನಿ.
ನೀವು ಯಾವತ್ತಾದರೂ ನಿಮ್ಮನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ನಿಮ್ಮ ಎರಡು ಕಣ್ಣುಗಳನ್ನ ನೋಡ್ಕೊಂಡು ಕೇಳಿ, ಈ ಎರಡು ಕಣ್ಣುಗಳು ಒಟ್ಟಿಗೆ ಯಾಕೆ ಮುಚ್ಕೊಳ್ಳುತ್ತವೆ, ಒಟ್ಟಿಗೆ ಯಾಕೆ ತೆಗೆಯುತ್ತವೆ, ಒಟ್ಟಿಗೆ ಯಾಕೆ ನಿದ್ದೆ ಮಾಡುತ್ತವೆ, ಒಟ್ಟಿಗೆ ಯಾಕೆ ಅಳುತ್ತವೆ. ಜೀವನ ಪೂರ್ತಿ ನಾವು ಒಬ್ಬ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೋಬಹುದು, ಅದು ಅವರನ್ನ ಭೇಟಿ ಆಗಿದೆ. ಇದೇ ರೀತಿ ಪ್ರೀತಿ ಇರೋದು ನನ್ನ ಮತ್ತೆ ರಾಧಾಳ ಮಧ್ಯೆ. ಅದು ಅಲ್ಲದೆ ಪ್ರೀತಿಲಿ ಹೀಗೆ ತಾನೇ ಆಗೋದು, ಎರಡು ಕಣ್ಣುಗಳ ಹಾಗೆ ಅವು ಯಾವತ್ತಿಗೂ ಸೇರೋದಿಲ್ಲ, ಆದರೆ ಸದಾಕಾಲಕ್ಕೂ ಒಟ್ಟಿಗೆ ಇರುತ್ತವೆ. ಇದೇ ಭಾವನೆ ನಿಸ್ವಾರ್ಥವಾದ್ದು, ಹಾಗೆ ಇದೇ ನಿಸ್ವಾರ್ಥವಾದ ಪ್ರೀತಿ ನಿಮ್ಮನ್ನ ಆನಂದದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಜೀವನದಲ್ಲಿ ಯಾವಾಗಲೂ ನಿಸ್ವಾರ್ಥ ಪ್ರೀತಿನ ಮಾಡಿ, ಹಾಗೆ ಆನಂದ ಪಡೀತಾ ಇರಿ. ಈಗ ಬನ್ನಿ ನನ್ನ ಜೊತೆ ನಿಸ್ವಾರ್ಥ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಹದ್ದು ಪಕ್ಷಿಗಳ ರಾಜ ಅನ್ನಿಸ್ಕೊಳ್ಳುತ್ತೆ. ಹದ್ದಿನ ಜೀವನದ ಆಯಸ್ಸು ಹೆಚ್ಚು ಕಡಿಮೆ 70 ವರ್ಷ. 40 ವರ್ಷಕ್ಕೆ ಬರ್ತಾ ಬರ್ತಾ ಅದರ ಪಂಜ ಉದ್ದ ಮತ್ತೆ ಮೊಂಡಾಗ್ತಾ ಹೋಗುತ್ತೆ, ಕೊಕ್ಕು ಬಾಗಿ ಹೋಗುತ್ತೆ, ರೆಕ್ಕೆ ಭಾರ ಆಗ್ಬಿಡುತ್ತೆ. ಅದರ ಅರ್ಥ ಆ ಎತ್ತರದ ಹಾರಾಟ ಇರಲ್ಲ, ಆ ಶಕ್ತಿ ಇರಲ್ಲ. ಆಗ ಹದ್ದು ಏನ್ ಮಾಡುತ್ತೆ? ಹದ್ದು ಎಲ್ಲಕ್ಕಿಂತ ಕಷ್ಟದ ಕೆಲಸವನ್ನ ಮಾಡುತ್ತೆ, ಅಂದ್ರೆ ತನ್ನಂತಾನೇ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಎಲ್ಲಕ್ಕಿಂತ ಮೊದಲು ಯಾವುದಾದ್ರೂ ಪರ್ವತದ ಮೇಲೆ ಹೋಗುತ್ತೆ, ಏಕಾಂತದಲ್ಲಿ ತನ್ನದೇ ಆದ ಒಂದು ಗೂಡು ಕಟ್ಕೊಳ್ಳುತ್ತೆ, ಹಾಗೆ ಕಲ್ಲಿನ ಮೇಲೆ ತನ್ನ ಕೊಕ್ಕನ್ನ ಕುಕ್ಕಿ ಕುಕ್ಕಿ ತನ್ನ ಕೊಕ್ಕನ್ನೇ ಮುರಿದು ಹಾಕೊಳ್ಳುತ್ತೆ. ಆಮೇಲೆ ಆ ಹದ್ದು ಮತ್ತೆ ಕೊಕ್ಕು ಬೆಳೆಯೋದಕ್ಕೆ ಕಾಯ್ತಾ ಇರತ್ತೆ. ಹೀಗೆ ತನ್ನ ಪಂಜಗಳ ಜೊತೆನೂ ಮಾಡಿಕೊಳ್ಳುತ್ತವೆ. ಅದಾದ್ಮೇಲೆ ತನ್ನ ಭಾರವಾದ ರೆಕ್ಕೆಯನ್ನ ಒಂದೊಂದಾಗಿ ತಾನಾಗೆ ಕಿತ್ತು ಬಿಸಾಕತ್ತೆ. ಆಮೇಲೆ 150 ದಿನದ ನೋವನ್ನ ಅನುಭವಿಸಿದ ನಂತರ ಅದಕ್ಕೆ ಅದೇ ಎತ್ತರವಾದ ಹಾರಾಟ ಸಿಗತ್ತೆ, ಅದೇ ಶಕ್ತಿ. ಅದಾದ ಮೇಲೆ ಅದು ತನ್ನ ಜೀವನದ ಮುಂದಿನ 30 ವರ್ಷ ಬದುಕತ್ತೆ. ಏನ್ ತಿಳ್ಕೊಂಡ್ರಿ ನೀವು? ಒಂದ್ ವೇಳೆ ಇಚ್ಛಾಶಕ್ತಿ ಇದ್ರೆ ಒಬ್ಬ ದುರ್ಬಲ ಕೂಡ ಮಹಾಬಲಿ ಆಗಬಹುದು. ನೀವು ಕೂಡ ಇದನ್ನೇ ಮಾಡಿ, ನಿಮ್ಮ ಕಳೆದು ಹೋಗಿರೋ ದಿನಗಳ ಭಾರವನ್ನ ಬಿಟ್ಟಾಕ್ಬಿಡಿ, ಹಾಗೆ ಕಲ್ಪನೆಯ ಒಂದು ಎತ್ತರದ ಹಾರಾಟವನ್ನ ನಡೆಸಿ, ನಿಮ್ಮನ್ನ ನೀವು ಪುನಃ ಚೇತರಿಸ್ಕೊಳ್ಳಿ. ಆಗಲೇ ನೀವು ಸರ್ವಶ್ರೇಷ್ಠರಾಗೋದು. ಹಾಗೆ ನೆನಪಿಟ್ಕೊಂಡಿರಿ, ಈ ಚಿಕ್ಕ ಚಿಕ್ಕ ಪ್ರಾರಂಭನೇ ದೊಡ್ಡ ದೊಡ್ಡ ಎತ್ತರವನ್ನ ಮುಟ್ಟಿಸೋದು. ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಬಲ, ಶಕ್ತಿ, ಪರಾಕ್ರಮ ಈ ಪ್ರಪಂಚದ ವಿಕಾಸಕ್ಕೆ ಮೂಲವಾಗಿದೆ. ಆದ್ರೆ ಯಾವಾಗ್ಲಾದ್ರೂ ಯೋಚಿಸಿದಿರ, ಈ ಪ್ರಕೃತಿ ನಮಗೆ ಬಲ, ಶಕ್ತಿ, ಪರಾಕ್ರಮ ಯಾಕೆ ಕೊಟ್ಟಿದೆ ಅಂತ? ಯಾಕೆ ಅಂದ್ರೆ ನಾವು ಜೀವನದಲ್ಲಿ ಯಾರನ್ನಾದ್ರೂ ಉದ್ಧಾರ ಮಾಡೋದಕ್ಕೆ, ಯಾರಿಗಾದ್ರೂ ಸಹಾಯ ಮಾಡೋದಕ್ಕೆ, ಯಾರಿಗಾದ್ರೂ ಒಳ್ಳೇದನ್ನ ಮಾಡೋದಕ್ಕೆ, ಯಾರೋ ನಿರ್ಗತಿಕರು ದುರ್ಬಲರನ್ನ ರಕ್ಷಣೆ ಮಾಡೋದಕ್ಕೆ ಈ ಬಲ, ಈ ಶಕ್ತಿಯ ಉಪಯೋಗ ಮಾಡ್ಕೊಳ್ಳೋದಕ್ಕೆ. ನೀವು ಬೇಕಾದ್ರೆ ನೋಡಿ, ಒಬ್ಬ ವ್ಯಕ್ತಿ ಹತ್ರ ತುಂಬಾ ಶಕ್ತಿ ಇರುತ್ತೆ, ಅದರ ಜೊತೆಗೆ ಹೆಚ್ಚು ಅಹಂಕಾರ ಕೂಡ ಇರುತ್ತೆ. ಅವನು ತನ್ನನ್ನೇ ಸರ್ವಶ್ರೇಷ್ಠ ಅನ್ಕೊಂಡಿರ್ತಾನೆ, ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ. ನೀವೇ ನೋಡ್ತೀರಾ, ಪ್ರಕೃತಿ ಮತ್ತೆ ಮನುಷ್ಯ ಅದನ್ನ ಮುರಿಯುವಂತಹ ಕೆಲಸದಲ್ಲಿ ಮುಳುಗೋಗಿರ್ತಾನೆ. ನೆನಪಿಟ್ಕೊಂಡಿರಿ, ಯಾವುದೇ ಎತ್ತರವಾದ ಪರ್ವತ ಆಗ್ಲಿ, ಅದು ದಾರಿ ಮಧ್ಯೆ ಇದ್ರೆ ಅದನ್ನ ಒಡೆದಾಕಿ ದಾರಿಯನ್ನ ಸುಲಭ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಶಕ್ತಿ ಇದ್ರೆ, ಬಲ ಇದ್ರೆ, ಪರಾಕ್ರಮ ಇದ್ರೆ, ಅದರ ಸದುಪಯೋಗ ಮಾಡ್ಕೊಳ್ಳಿ. ಯಾರಿಗಾದ್ರೂ ಸಹಾಯ ಮಾಡಿ, ಯಾರನ್ನಾದ್ರೂ ರಕ್ಷಣೆ ಮಾಡಿ. ನೀವೇನಾದ್ರೂ ನಿಮ್ಮ ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡ್ರೆ ಆಗ ನೆನಪಿಟ್ಕೊಳ್ಳಿ, ನೀವೇ ನಿಮ್ಮ ವಿನಾಶಕ್ಕೆ ಆಹ್ವಾನ ಕೊಟ್ಟಾಗಿರುತ್ತೆ. ಈಗ ಬಲವನ್ನ ಪಡ್ಕೊಂಡ್ಮೇಲೆ, ಈ ಶಕ್ತಿಯನ್ನ ಪಡ್ಕೊಂಡ್ಮೇಲೆ ನೀವು ನಿಮ್ಮ ವಿನಾಶವನ್ನ ಬಯಸ್ತೀರೋ ಅಥವಾ ಈ ಪ್ರಪಂಚದ ಉದ್ಧಾರ ಬಯಸ್ತೀರೋ, ತೀರ್ಮಾನ ನಿಮ್ಮದೇ. ರಾಧೇ ರಾಧೇ. ಮನುಷ್ಯ ಮತ್ತೆ ಧರ್ಮ, ಇದರ ನಡುವೆ ಸಂಬಂಧ ತುಂಬಾನೇ ಹತ್ತಿರವಾದ್ದು. ಹಣ ಎಂಥ ಶಕ್ತಿ ಅಂದ್ರೆ ಮನುಷ್ಯ ಅದನ್ನ ಉಪಯೋಗಿಸ್ತಾನೆ ಸಂಸಾರದ ವಸ್ತುಗಳನ್ನ ಖರೀದಿಸೋದಕ್ಕೆ, ತನ್ನ ಜೀವನವನ್ನ ನಡೆಸೋದಕ್ಕೆ. ಹಾಗೆ ಮನುಷ್ಯ ಎಂಥ ಶಕ್ತಿ ಅಂದ್ರೆ ಅವನು ಹಣಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ. ಈಗ ಇನ್ನೊಂದು ವಿಷಯ ಇದೆ, ಉಪಯೋಗ ಮಾಡಬೇಕಾಗಿರೋದು ಹಣವನ್ನ, ಹಾಗೆ ಪ್ರೀತಿ ಮಾಡಬೇಕಾಗಿರೋದು ಮನುಷ್ಯನನ್ನ.
ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಜನ ಇಲ್ಲೇ ದೊಡ್ಡ ತಪ್ಪನ್ನ ಮಾಡಿಬಿಡೋದು. ಅವರು ಹಣವನ್ನ ಪ್ರೀತಿಸ್ತಾರೆ, ಹಾಗೆ ಮನುಷ್ಯನನ್ನ ಉಪಯೋಗಿಸ್ಕೊಳ್ತಾರೆ. ಇದು ಸರಿಯಲ್ಲ. ನೋಡಿ, ನೀವು ಸೂಜಿಯಿಂದ ಯುದ್ಧ ಮಾಡೋದಕ್ಕಾಗೋದಿಲ್ಲ, ಹಾಗೆ ಒಂದು ಕತ್ತಿಯಿಂದ ಬಟ್ಟೆ ಹೊಲಿಯೋದಕ್ಕಾಗಲ್ಲ ಅಲ್ವಾ? ಯಾವುದು ಯಾವುದಕ್ಕೋಸ್ಕರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕ. ನೀವು ಸರಿಯಾದ ದಿಕ್ಕಿನ ಕಡೆ ಹೆಜ್ಜೆ ಇಡಿ, ಮನುಷ್ಯನನ್ನ ಪ್ರೀತಿ ಮಾಡಿ, ಹಾಗೆ ಹಣವನ್ನ ಉಪಯೋಗ ಮಾಡ್ಕೊಳ್ಳಿ. ನೀವೇನಾದ್ರೂ ಮನುಷ್ಯನನ್ನ ಉಪಯೋಗಿಸ್ಕೊಂಡ್ರೆ ಆಗ ನಿಮಗೆ ಹಣದ ಮೇಲೆ ಪ್ರೀತಿ ಹುಟ್ಟುಕೊಳ್ಳುತ್ತೆ. ಈ ಪ್ರೀತಿ ನಿಧಾನವಾಗಿ ಪರಿವರ್ತನೆ ಆಗೋದು ದುರಾಸೆಗೆ, ಹಾಗೆ ನಿಧಾನವಾಗಿ ಇದು ನಿಮ್ಮನ್ನೇ ಅಂತ್ಯ ಮಾಡಿಬಿಡುತ್ತೆ. ಅದಕ್ಕೆ ಎಲ್ಲ ಮನುಷ್ಯರನ್ನು ಪ್ರೀತಿಸ್ತಾ ಇರಿ, ಹಾಗೆ ಇದೇ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ಸಫಲತೆ ಯಾರಿಗ ತಾನೇ ಬೇಕಾಗಿಲ್ಲ. ಸಫಲತೆಯನ್ನ ಪಡೆಯೋದಕ್ಕೆ, ಉತ್ತುಂಗಕ್ಕೇರೋದಕ್ಕೆ ಬೇರೆ ರೀತಿಯ ಆನಂದಾನೆ. ಹಾಗೆ ಜೀವನದಲ್ಲಿ ನನ್ನವರು ಅನ್ನೋದು ಯಾರು ಬೇಡ ಅಂತಾರೆ? ಪ್ರತಿಯೊಬ್ಬ ವ್ಯಕ್ತಿನೂ ಜೀವನದಲ್ಲಿ ತನ್ನವ್ರು ಇರಬೇಕು ಅಂತ ಬಯಸ್ತಾನೆ, ಅವ್ರು ಯಾವಾಗ್ಲೂ ನನ್ನ ಜೊತೆ ಇರ್ಲಿ ಅಂತ. ಯಾಕೆ ಅಂದ್ರೆ ನಮ್ಮವ್ರ ಜೊತೆನೆ ಸಫಲತೆಯ ಆನಂದ ತುಂಬಾ ಸಿಗೋದು. ಆದ್ರೆ ಆಗೋದೇನು? ಎಷ್ಟೋ ಸಲ ಸಫಲತೆನ ಹುಡುಕೊಂಡು ಆ ದಾರಿಲಿ ಹೋಗ್ತಾ ಹೋಗ್ತಾ ನಾವು ನಮ್ಮವರಿಂದ ದೂರ ಆಗೋಗ್ತೀವಿ. ಬೇಡ ಅಂದ್ರೂ ಕೆಲವು ಸಲ ಹಾಗಾಗ್ಬಿಡುತ್ತೆ, ಅವರಿಗೆ ಸಮಯ ಕೊಡೋಕ್ಕಾಗೋದೇ ಇಲ್ಲ. ಕೆಲವು ಸಲ ಈ ಸಫಲತೆಯ ಆನಂದ ನಮ್ಮವ್ರ ಜೊತೆನೆ ಇರೋದು ಅನ್ನೋದನ್ನ ನಾವು ಮರ್ತೇ ಹೋಗ್ತೀವಿ. ನಾವು ಸಫಲರಾದ್ಮೇಲೆ ನಮ್ಮವರನ್ನ ನೋಡಿದಾಗ ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಇರೋ ಭಾವನೆ, ಆ ಗೌರವ, ಆ ಪ್ರೀತಿ, ಇದೇ ನಿಜವಾದ ಪುರಸ್ಕಾರ. ನಾವೇನಾದ್ರೂ ಅವರನ್ನ ಮರ್ತು ಬಿಟ್ರೆ ನಾವು ಒಂಟಿಯಾಗಿ ಹೋಗ್ತೀವಿ. ಎಷ್ಟೋ ಸಲ ಹೀಗೆ ಆಗತ್ತೆ, ಎಷ್ಟೋ ಸಲ ಸಫಲರಾಗಿರೋಂಥವ್ರು ಒಂಟಿ ಆಗ್ಬಿಡ್ತಾರೆ. ಈಗ ನೀವೇನ್ ಬಯಸ್ತೀರಾ? ನೀವು ಅಸಫಲರಾಗಿ ಒಂಟಿಯಾಗಿರೋದಕ್ಕೆ ಬಯಸ್ತೀರೋ, ಅಥವಾ ಸಫಲರಾಗಿ ನಿಮ್ಮವ್ರ ಜೊತೆ ಆನಂದ ಪಡೆಯೋದಕ್ಕೆ ಬಯಸ್ತೀರೋ? ತೀರ್ಮಾನ ನಿಮ್ಮದೇ. ಸಫಲತೆಯ ಹಿಂದೆ ಓಡಿ ಹೋಗಿ, ನಿಮ್ಮನ್ನ ನೀವು ಹಿಡಿದಿಟ್ಕೊಳ್ಳಿ, ಆದ್ರೆ ನಿಮ್ಮವ್ರ ಜೊತೆನ ಯಾವತ್ತೂ ಬಿಡಬೇಡಿ. ಅವರು ನಿಮ್ಮವರು, ನಿಮ್ಮ ಸಫಲತೆಗೆ ಜವಾಬ್ದಾರಿ ಆದವರು. ಅವರು ನಿಮ್ಮವರು. ನಿಮ್ಮ ಸಫಲತೆಯಿಂದ ಅವರಿಗೆ ಸುಖ ಸಿಗತ್ತೆ, ಆನಂದ ಸಿಗತ್ತೆ. ಅವರನ್ನ ಯಾವತ್ತಿಗೂ ಬಿಡಬೇಡಿ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ಭಗವಂತ ಮತ್ತೆ ಭಕ್ತ ಇಬ್ಬರೂ ಒಂದೇ ಆಕಾರವಾದ್ರೆ, ಯಾವಾಗ ಭಕ್ತ ತನ್ನ ಭಗವಂತನ ಪಾದಕ್ಕೆ ತನ್ನ ಜೀವನದ ಉದ್ದೇಶದ ಕಡೆಗೆ ಪೂರ್ತಿಯಾಗಿ ಸಮರ್ಪಿಸ್ಕೊಳ್ತಾನೋ ಆಗ ಜನ್ಮ ತಾಳತ್ತೆ ಭಕ್ತಿ. ಈಗ ಪ್ರಪಂಚದಲ್ಲಿ ಎಲ್ಲ ನಿರೀಕ್ಷೆಗಳು ನಿಮ್ಮ ಜೊತೆ ಇಲ್ಲದೆ ಇರಬಹುದು, ಈ ಭಕ್ತಿ ನಿಮ್ಮ ಜೊತೆಲೇ ಇರುತ್ತೆ. ಭಕ್ತ ಮತ್ತೆ ಭಗವಂತ ಯಾವಾಗ ಒಂದೇ ಆಕಾರ ಆಗ್ಬಿಡ್ತಾರೋ ಅವರಲ್ಲಿ ಯಾವ ವ್ಯತ್ಯಾಸನೂ ಇರೋದಿಲ್ಲ, ಅವರು ಒಂದಾಗ್ಬಿಡ್ತಾರೆ, ಒಂದೇ ವ್ಯಕ್ತಿತ್ವ, ಒಂದೇ ಅಸ್ತಿತ್ವ. ಅದಕ್ಕೆ ಯಾವಾಗ್ಲೂ ಜೀವನದಲ್ಲಿ ಯಾವುದೇ ರೂಪದಲ್ಲಿ ಯಾವುದೇ ರೀತಿಯಲ್ಲಿ ಹೇಗಾದ್ರೂ ದೇವರನ್ನ ನಂಬೇಕಾಗತ್ತೆ. ಮನಸ್ಸಲ್ಲಿ ಶ್ರದ್ಧೆ ಜಾಗೃತ ಮಾಡ್ಕೊಳ್ಳಿ, ಈ ಭಕ್ತಿಯನ್ನ ಜಾಗೃತ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ನಿಮ್ಮನ್ನ ಬಿಟ್ಟು ಹೋದ್ರೂ ಕೂಡ ಆಗ್ಲೂ ಈ ಭಕ್ತಿ ನಿಮ್ಮನ್ನ ಉದ್ಧಾರ ಮಾಡುತ್ತಷ್ಟೆ. ಅದಕ್ಕೆ ಮನಸ್ಸಲ್ಲಿ ಭಕ್ತಿಯನ್ನ ಎಚ್ಚರಿಸ್ಕೊಳ್ಳಿ, ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ಪದವೇ ಶೂನ್ಯ, ಪದವೇ ಪ್ರಾರಂಭ, ಪದವೇ ಅಂತ್ಯನೂ ಕೂಡ, ಪದವೇ ಅಮರ, ಹಾಗೆ ಪದವೇ ಭ್ರಮೇನೂ ಕೂಡ. ಈ ಪದ ಅತ್ಯಂತ ವಿಶೇಷವಾದ್ದು. ಅಳೋರನ್ನ ನಗಸ್ಬಿಡತ್ತೆ, ಹಾಗೆ ನಗೋರನ್ನ ಅಳಸ್ಬಿಡತ್ತೆ. ಯಾರದ್ದೋ ಮನಸ್ಸಲ್ಲಿ ಶಕ್ತಿ ತುಂಬಿಸ್ಬಿಡತ್ತೆ, ಹಾಗೆ ಇನ್ಯಾರದ್ದೋ ಮನಸ್ಸಿಗೆ ಮುಳ್ಳಾಗಿ ಚುಚ್ಚಿಬಿಡತ್ತೆ. ಒಂದು ಮುಖ್ಯವಾದ ವಿಷಯ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ. ನಿಮ್ಮ ಮನಸ್ಸು, ನಿಮ್ಮ ಹೃದಯ ಎಷ್ಟೇ ಶುದ್ಧವಾಗಿರಲಿ, ಅದೆಷ್ಟೇ ಪವಿತ್ರವಾಗಿದ್ರೂ ಕೂಡ, ನಿಮ್ಮ ವಿಚಾರಧಾರೆ ಎಷ್ಟೇ ಸ್ಪಷ್ಟವಾಗಾದ್ರೂ ಇರಲಿ, ಒಂದು ವೇಳೆ ನಿಮ್ಮ ಮಾತುಗಳು ಪವಿತ್ರವಾಗಿಲ್ದಿದ್ರೆ, ನಿಮ್ಮ ಪದಗಳು ಶುದ್ಧವಾಗಿಲ್ದಿದ್ರೆ, ಆಗ ಇದು ನಿಮ್ಮನ್ನ ನಿಮ್ಮ ಕರ್ಮದ ಫಲ ಅನುಭವಿಸೋದಕ್ಕೆ ಪ್ರಚೋದನೆ ಮಾಡಿಬಿಡುತ್ತೆ. ಒಂದು ಸರಳವಾದ ಉದಾಹರಣೆ ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಏನೋ ಒಂದಾಗತ್ತೆ, ಅದು ನಿಮಗೆ ಗೊತ್ತಿರೋದಿಲ್ಲ. ಅದು ಬಹುಶಃ ಅಧರ್ಮವೂ ಆಗಿರಬಹುದು, ಅದು ಬಹುಶಃ ಕೀಳು ಬುದ್ಧಿನೂ ಆಗಿರಬಹುದು. ಆದ್ರೆ ಅದನ್ನ ಕೆಟ್ಟ ಮಾತು ಅಂತ ಹೇಳಿಬಿಟ್ರೆ ಅದರಿಂದ ಬದಲಾವಣೆ ಅಂತೂ ಆಗೋದಿಲ್ಲ, ಅದರ ಮನಸ್ಥಿತಿ ಅಂತೂ ಬದಲಾಗಲ್ಲ. ಆದ್ರೆ ಮನಸ್ಸಲ್ಲಿ ಪ್ರತಿಕಾರದ ಭಾವನೆ ಹುಟ್ಟುತ್ತೆ, ದ್ವೇಷದ ಭಾವನೆ ಹುಟ್ಟುತ್ತಷ್ಟೇ, ಬೇರೆ ಏನೂ ಅಲ್ಲ. ಅದಕ್ಕೆ ನಿಮ್ಮ ಪದಗಳ ಮೇಲೆ ಹಿಡಿತ ಇಟ್ಕೊಳ್ಳಿ.
ಈ ಮಾತುಗಳ ಮೇಲೆ ಹಿಡಿತ ಇಟ್ಕೊಳ್ಳಿ. ಒಳ್ಳೆಯವರಲ್ಲಿ ಒಳ್ಳೆಯವನಾಗಿರೋ ವ್ಯಕ್ತಿನೂ ಕೂಡ ಸಮಾಧಾನವಾಗಿರಬೇಕಾಗತ್ತೆ. ಯಾಕೆ ಅಂದ್ರೆ ಈ ಪದಗಳ ಬಳಕೆ ಸರಿ ಇಲ್ಲದೆ ಇದ್ದಾಗ ಜನ ಜೀವನ ಪೂರ್ತಿ ಮೌನವಾಗಿ ಉಳಿದು ಬಿಡ್ತಾರೆ. ನಿಮ್ಮ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳಿ, ಈ ಮಾತನ್ನ ಸ್ವಚ್ಛವಾಗಿಟ್ಕೊಳ್ಳಿ, ಇದರಲ್ಲಿ ಪ್ರೀತಿಯನ್ನ ತುಂಬಿ ಹಾಗೆ ಇದೇ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ವರ ಮತ್ತೆ ಶಾಪ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಈ ವರ ನಮಗೆ ಎಷ್ಟೋ ಕಾರಣಗಳಿಂದ ಸಿಗತ್ತೆ. ಕೆಲವು ಸಲ ನಮ್ಮ ಶ್ರಮದ ಕಾರಣದಿಂದ, ಕೆಲವು ಸಲ ತಪಸ್ಸಿನ ಕಾರಣದಿಂದ, ಕೆಲವು ಸಲ ನಮ್ಮ ಪೂರ್ವಜರ ತಪಸ್ಸು ಮತ್ತೆ ಶ್ರಮದ ಕಾರಣದಿಂದ. ಆದ್ರೆ ಈ ವರ ಅನ್ನೋದು ಎಲ್ಲಿವರೆಗೂ ವರವಾಗಿರುತ್ತೆ ಅನ್ನೋದನ್ನ ನಾವು ತೀರ್ಮಾನ ಮಾಡೋದಿಲ್ಲ. ಇದನ್ನ ತೀರ್ಮಾನ ಮಾಡೋದು ನಮ್ಮ ಕರ್ಮಗಳು. ಈಗ ನಿಮಗೆ ಉದಾಹರಣೆ ಕೊಡೋದಾದ್ರೆ, ಯಾವುದಾದ್ರೂ ಒಂದು ರೇಷ್ಮೆ ಹುಳುನ ನೋಡಿ. ಅದಕ್ಕೆ ವರ ಸಿಕ್ಕಿರೋದು ಅದು ತನ್ನ ರಕ್ಷಣೆಗೆ ಒಂದು ಗೂಡನ್ನ ಕಟ್ಕೋಬಹುದು. ಅದು ಅದರಲ್ಲಿ ಎಷ್ಟು ಕುರುಡಾಗ್ಬಿಡುತ್ತೆ ಅಂದ್ರೆ ಅದು ಒಂದು ಗೂಡನ್ನ ಕಟ್ಟತ್ತೆ, ತಾನಾಗೆ ಅದರಲ್ಲಿ ಬಿದ್ದು ಸಿಕ್ಕಾಕೊಂಡು ಸತ್ತೋಗುತ್ತೆ. ಇದರ ತಾತ್ಪರ್ಯ ಏನು? ತಾತ್ಪರ್ಯ ಸರಳವಾಗಿದೆ. ಗರ್ವ ಪಡೋದೇನೋ ಸರಿ, ಆದ್ರೆ ಅಹಂಕಾರ ಪಡೋದು ಖಂಡಿತವಾಗ್ಲೂ ಸರಿಯಲ್ಲ. ಒಂದು ವೇಳೆ ಅಹಂಕಾರ ಮನಸ್ಸಿಗೆ ಪ್ರವೇಶ ಮಾಡಿಬಿಟ್ರೆ ಆಗ ಇದೇ ವರ ಶಾಪ ಆಗೋದಕ್ಕೆ ಸಮಯ ಹಿಡಿಯೋದಿಲ್ಲ. ಈಗ ಕರ್ಮ ಶ್ರೇಷ್ಠವಾಗಿದ್ರೆ ಶಾಪ ಕೂಡ ವರವಾಗಿ ಬದಲಾಗಿ ಹೋಗುತ್ತೆ. ಹಾಗಾದ್ರೆ ಬನ್ನಿ, ಶ್ರೇಷ್ಠ ಕರ್ಮ ಮಾಡಿ, ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ಸುಖ ದುಃಖ ಮೃತ್ಯು ಮಹಾಮಾರಿ ಇವೆಲ್ಲ ಯಾವತ್ತೂ ಹೇಳಿ ಬರೋದಿಲ್ಲ ಅಥವಾ ಕೇಳಿ ಬರೋದಿಲ್ಲ. ಹಾಗೆ ಒಂದು ರೀತಿ ಈ ಜೂಜಾಟನೂ ಹೀಗೆ ಇರುತ್ತೆ. ಒಂದು ಕಾರಾಗೃಹದ ಹಾಗೆ, ಒಂದು ಜೇಡರ ಬಲೆ ಹಾಗೆ. ಹೇಗೆ ಜೇಡರ ಬಲೆ ತನ್ನ ಕಡೆಗೆ ಬರೋ ಹಾಗೆ ಒಂದು ಕೀಟನ ಪ್ರಚೋದಿಸುತ್ತೋ, ತನ್ನ ಹೊಳಪಿನಿಂದ, ತನ್ನ ಹೆಣಿಗೆಯಿಂದ, ಹಾಗೆ ಈ ಜೂಜಿನ ಆಟನೂ ಮನುಷ್ಯನನ್ನ ತನ್ನ ಕಡೆಗೆ ಬರೋ ಹಾಗೆ ಪ್ರಚೋದಿಸುತ್ತೆ. ಕೊನೆಗೆ ಮನುಷ್ಯ ಹೋಗಿ ಸಿಕ್ಕಾಕೊಳ್ತಾನೆ. ವ್ಯತ್ಯಾಸ ಕೇವಲ ಇಷ್ಟೇ, ಯಾವಾಗ ಕೀಟ ಈ ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೋ ಆಗ ಅದು ತನ್ನ ಪ್ರಾಣ ಕಳ್ಕೊಳ್ಳುತ್ತೆ. ಮನುಷ್ಯ ಯಾವಾಗ ಈ ಜೂಜಿನ ಪ್ರಚೋದನೆಗೆ ಬರ್ತಾನೋ ಅವನು ತನ್ನ ಮಾನ ಮತ್ತೆ ತನ್ನ ಹಣ ಎಲ್ಲವನ್ನೂ ಕಳ್ಕೊಂಡು ಬಿಡ್ತಾನೆ, ತನ್ನ ವಿವೇಕನ ಕಳ್ಕೊತಾನೆ. ಆದ್ರೆ ನೀವ್ ಯಾವತ್ತಿಗೂ ನಿಮ್ಮ ವಿವೇಕನ ಕಳ್ಕೋಬೇಡಿ. ನಿಮ್ ಮನ್ಸಲ್ಲಿ ದುರಾಸೆ ಏನಾದ್ರೂ ಹುಟ್ಕೊಂಡ್ರೆ, ನಿಮಗೆ ಆಸೆ ಜಾಸ್ತಿ ಆದ್ರೆ, ನೀವೇನಾದ್ರೂ ಈ ಜೂಜಿನ ಆಟಕ್ಕೆ ಪ್ರವೇಶ ಮಾಡಿದ್ರೆ ನೆನಪಿಟ್ಕೊಳ್ಳಿ, ಅದರಿಂದ ಮತ್ತೆ ಹಿಂದೆ ಬರೋದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ನೀವು ನಿಮ್ಮ ವಿವೇಕವನ್ನ ಯಾವತ್ತೂ ಬಿಡಬೇಡಿ. ಯಾಕೆ ಅಂದ್ರೆ ವಿನಾಶ ಬರೋದಕ್ಕೆ ಮೊದಲನೇ ಸಂಕೇತನೇ ವಿವೇಕ ಹೋಗೋದಾಗಿರುತ್ತೆ. ಈ ಪ್ರಚೋದನೆಗೆ ಮಾತ್ರ ಒಳಗಾಗಬೇಡಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ವಿಜಯ, ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಏನೆಲ್ಲ ಮಾಡೋದಿಲ್ಲ, ಎಲ್ಲ ವಿಧಾನದಲ್ಲೂ ಪ್ರಯತ್ನ ಮಾಡ್ತಾನೆ. ಆದ್ರೆ ತನ್ನ ವಿಜಯವನ್ನ ಸಾಧಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಪಣಕ್ಕಿಡೋದು ಸರಿ ಅನ್ಸತ್ತ? ಯಾವತ್ತಿಗೂ ಇಲ್ಲ. ತಾನು ಕಳ್ಕೊಂಡಿರೋ ಮಾನ, ಕಳ್ಕೊಂಡಿರೋ ಸಂಪತ್ತು, ಕಳ್ಕೊಂಡಿರೋ ಅಧಿಕಾರ, ಅದನ್ನ ಪಡೆಯೋದಕ್ಕೆ ಇರೋದು ಒಂದೇ ದಾರಿ, ಅದೇನು ಅಂದ್ರೆ ಪೌರುಷ, ಜೂಜಲ್ಲ. ಯಾವ ವ್ಯಕ್ತಿ ತಾನೇ ಸೋತ ಹೋಗಿದಾನೋ, ತನ್ನ ಗೆಲುವನ್ನ ಪಡ್ಕೊಳ್ಳೋದಕ್ಕೆ ಬೇರೆ ಯಾರನ್ನೋ ಹೇಗೆ ಪಣಕ್ಕಿಡೋದಕ್ಕಾಗತ್ತೆ? ಇದು ಖಂಡಿತವಾಗ್ಲೂ ಸರಿಯಲ್ಲ. ಎಷ್ಟೋ ಸಲ ತುಂಬಾ ಹಣ ಮಾಡೋದಕ್ಕೆ, ಸಂಪತ್ತನ್ನ ಪಡೆಯೋದಕ್ಕೆ ನಾವು ನಮ್ಮ ನಿಜವಾದ ಹಣ, ಹಾಗೆ ನಮ್ಮನ್ನ ನಾವೇ ಪೂರ್ತಿಯಾಗಿ ಕಳ್ಕೊಳ್ಳೋದಕ್ಕೆ ತಯಾರಾಗ್ಬಿಡ್ತೀವಿ. ಇದು ಸರಿನೇ ಅಲ್ಲ. ಸಂಕಷ್ಟ ಎಷ್ಟೇ ದೊಡ್ಡದಾಗಿ ಬರಬಹುದು, ನಾವು ನಮ್ಮವರನ್ನ ನಮ್ಮ ಜೊತೆಲೇ ಉಳಿಸ್ಕೊಂಡಿರಬೇಕು. ಆದ್ರೆ ನಮ್ಮ ವಿಜಯಕ್ಕೋಸ್ಕರ ಅವರನ್ನ ಪಣಕ್ಕಿಡಬಾರದು. ಈ ತಪ್ಪನ್ನ ಯಾರೇ ಮಾಡಿದ್ರು ಕೂಡ ನೀವು ಇದನ್ನ ಮಾಡಲೇಬೇಡಿ. ರಾಧೇ ರಾಧೇ. ಇದು ದೋಣಿಯ ಪ್ರತಿಕೃತಿ ನಮ್ಮನ್ನ ಹೊಳೆ ದಾಟಿಸೋದು. ಈಗ ನೋಡಿ ಎಂಥ ವಿಷಯ ಇದು.
ಆ ವಿಶಾಲ ನೌಕೆ ನಮ್ಮನ್ನ ಧಾರೆ ದಾಟಿಸೋದು, ಅದರ ನಿರ್ಮಾಣ ಧಾರೆ ಮೇಲಲ್ಲ ಧರೆ ಮೇಲಾಗತ್ತೆ. ಮತ್ತಿದನ್ನ ನದಿ ತನಕ ತಲುಪಿಸೋದಕ್ಕೆ ನಮಗೆ ಅಗತ್ಯ ಬೀಳೋದು ಒಂದು ಎತ್ತಿನ ಗಾಡಿದು ಅಥವಾ ಕುದುರೆ ಗಾಡಿದು. ಅದರಲ್ಲಿಟ್ಟು ಇದನ್ನ ಸಾಗಿಸ್ಬೇಕು. ಅಕಸ್ಮಾತ್ ದಾರಿಲಿ ಒಂದು ನದಿ ಬಂದ್ರೆ, ಒಂದು ಹೊಳೆ ಬಂದ್ರೆ, ನಾವದನ್ನ ದಾಟಬೇಕು ಅಂದ್ರೆ ಆಗ ನಾವು ನೌಕೆ ಮೇಲೆ ಆ ಗಾಡಿನ ಇಡ್ತೀವಿ ಮತ್ತು ಅದರಲ್ಲಿ ಹೊಳೆ ದಾಟ್ತೀವಿ. ಅಂದ್ರೆ ಅರ್ಥ, ಇವೆರಡೂ ಜೊತೆಲಿ ಇಲ್ಲದೆ ಇದ್ರೆ ಈ ಯಾತ್ರೆ ಸಂಪೂರ್ಣ ಆಗೋದೇ ಇಲ್ಲ. ಅದಕ್ಕೆ ಮತ್ತೆ ಹೇಳೋದು, ಒಂದೋ ನೌಕೆ ಅಥವಾ ಗಾಡಿ, ಇದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ್ದು. ಇದು ಸಂಬಂಧದಲ್ಲಿ ತುಂಬಾ ಮುಖ್ಯವಾದ್ದು. ಜೊತೆಯಾಗಿ ಸದಾ ಒಗ್ಗಟ್ಟಾಗಿ ಹೋಗೋದು, ಸದಾ ಒಟ್ಟಿಗಿರೋದು, ಸದಾ ಸುಖವಾಗಿರೋದು. ರಾಧೇ ರಾಧೇ. ಸ್ತ್ರೀ ಜನ್ಮದಿಂದ ಯಾರದ್ದೋ ಮಗಳು, ಧರ್ಮದಿಂದ ಯಾರಿಗೋ ಹೆಂಡತಿ, ಹಾಗೆ ಕರ್ಮದಿಂದ ಯಾರಿಗೋ ತಾಯಿ. ಒಬ್ಬಳು ಹೆಣ್ಣಿಗೆ ನಮ್ಮ ಮನಸ್ಸಲ್ಲಿರೋದು ಇದೇ ಚಿತ್ರ ಅಲ್ವಾ? ನಮ್ಮ ಜೀವನದಲ್ಲಿ ಹೆಣ್ಣಿನ ಒಂದು ಅಸಾಮಾನ್ಯವಾದ ಯೋಗದಾನ ಇದೆ. ಹಾಗೆ ಹೆಣ್ಣಿಲ್ಲದೆ ನಾವೇನೂ ಇಲ್ಲ. ಆದರೆ ಅಧಿಕಾರ, ಇದೇ ವಿಷಯದಲ್ಲಿ ನಾವು ತಪ್ಪು ಮಾಡೋದು. ಯಾವಾಗ ಒಂದು ಹೆಣ್ಣು ಮಗಳಾಗಿರ್ತಾಳೋ, ಯಾವಾಗ ಜನ್ಮ ಪಡಿತಾಳೋ, ಆಗ ಅವಳ ಮೇಲೆ ಅಧಿಕಾರ ಇರೋದು ತನ್ನ ತಂದೆಗೆ. ಅದಾದ ಮೇಲೆ ಯಾವಾಗ ಅವಳು ಮದುವೆ ಆಗತ್ತೋ, ಆಗ ಅವಳ ಅಸ್ತಿತ್ವದ ಮೇಲೆ ಅಧಿಕಾರ ಇರೋದು ತನ್ನ ಗಂಡನಿಗೆ. ಯಾವಾಗ ಅವಳು ತಾಯಿ ಆಗ್ತಾಳೋ, ಆಗ ತನ್ನ ಸಮಸ್ತ ಜೀವನದ ಅಧಿಕಾರವನ್ನ ತನ್ನ ಮಕ್ಕಳಿಗೆ ಕೊಟ್ಬಿಡ್ತಾಳೆ. ಆದ್ರೆ ನಾವು ಯಾವಾಗ್ಲಾದ್ರೂ ಯೋಚನೆ ಮಾಡಿದೀವ? ಈ ಜೀವನ ಹೆಣ್ಣಿನದ್ದು, ಅವಳು ಎಲ್ಲರನ್ನೂ ಉದ್ಧಾರ ಮಾಡ್ತಿದ್ದಾಳೆ. ಹೀಗಿರುವಾಗ ಅವಳ ಜೀವನದ ಅಧಿಕಾರನೂ ಅವಳ ಹತ್ರನೇ ಇರಬೇಕು ಅಲ್ವಾ? ಅವಳು ತನ್ನ ಜೀವನದ ತೀರ್ಮಾನವನ್ನ ತಾನೇ ತಗೋಬಹುದು, ತನ್ನ ಭಾಗ್ಯವನ್ನ ತಾನೇ ರೂಪಿಸ್ಕೋಬಹುದು. ಇದನ್ನ ಮಾಡೋದಕ್ಕೆ ನಾವು ನಮ್ಮನ್ನೇ ಬದಲಾಯಿಸ್ಕೋಬೇಕಾಗತ್ತೆ, ಚಿಂತನೆಗಳನ್ನ ಬದಲಾಯಿಸ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಈ ಚಿಂತನೆ ಇವತ್ತು ನಿನ್ನೆದಲ್ಲ, ಇದು ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಹೀಗೆ ವರ್ಷಗಳ ತನಕ ನಡ್ಕೊಂಡು ಹೋಗತ್ತೆ ನಾವಾಗೆ ಇದನ್ನ ಬದಲಾಯಿಸೋವರೆಗೂ. ಇದನ್ನ ಯಾವಾಗ ಬದಲಾಯಿಸಬಹುದು ಅಂದ್ರೆ, ಇವತ್ತೇ ನಮ್ಮಲ್ಲಿ ಪರಿವರ್ತನೆಯನ್ನ ತಂದ್ರೆ, ಇವತ್ತಿನ ನಂತರ, ಈ ಕ್ಷಣದ ನಂತರ ಯಾವುದೇ ಹೆಣ್ಣಿನ ಮೇಲೆ ವಿನಾಕಾರಣ ಅಧಿಕಾರ ಸ್ಥಾಪನೆ ಮಾಡೋದಕ್ಕೂ ಮೊದಲು ಸಾವಿರ ಸಲ ಯೋಚನೆ ಮಾಡಿ. ಯಾಕೆ ಅಂದ್ರೆ ಯಾವಾಗ ಹೆಣ್ಣು ತನ್ನ ಅಧಿಕಾರವನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾಳೋ, ಆಗ ಏನಿದ್ರು ಕೇವಲ ಮಹಾ ವಿನಾಶಾನೇ ಆಗೋದು. ರಾಧೇ ರಾಧೇ. ಒಂದ್ ವೇಳೆ ಮಕ್ಕಳು ತಪ್ಪು ಕೆಲಸ ಮಾಡ್ತಾರೆ ಅನ್ನೋದಾದ್ರೆ, ಆ ತಪ್ಪಿಗೆ ಹೊಣೆ ಕೇವಲ ಮಕ್ಕಳು ಮಾತ್ರ ಆಗ್ತಾರ? ಇಲ್ಲ, ಯಾವ ಮಕ್ಕಳು ತಪ್ಪು ಕೆಲಸ ಮಾಡ್ತಾರೋ ಅದರ ಅಪರಾಧಿಗಳು ತನ್ನ ಅಪ್ಪ ಅಮ್ಮ ಕೂಡ ಆಗ್ತಾರೆ. ಅವರು ಪುತ್ರ ವ್ಯಾಮೋಹದ ಕಾರಣದಿಂದ ತಪ್ಪು ಮಾಡೋದನ್ನ ತಡೆಯೋದಕ್ಕೆ ಹೋಗ್ಲೇ ಇಲ್ಲ. ಅಪರಾಧಿ ಅವರ ಪಿತಾಮಹ ಕೂಡ. ಅವರು ತಮ್ಮ ಜವಾಬ್ದಾರಿಯ ಭಾರದ ಕಾರಣದಿಂದ ಯಾವತ್ತೂ ಪರಿವಾರದ ಮೇಲೆ ಗಮನ ಇಡಲೇ ಇಲ್ಲ. ಆ ಮಕ್ಕಳಿಗೆ ಯಾವತ್ತೂ ಶಿಕ್ಷೆ ಕೊಡೋಕ್ಕಾಗಲಿಲ್ಲ. ಅಪರಾಧಿ ಅವರ ಗುರುಗಳು ಕೂಡ ಆಗ್ತಾರೆ. ಅವರು ತಮ್ಮ ಶಿಷ್ಯರ ತಪ್ಪು ಕೆಲಸವನ್ನು ನೋಡಿದ್ರೂ ಕೂಡ ಅದನ್ನು ಖಂಡಿಸೋಕ್ಕಾಗಲೇ ಇಲ್ಲ. ಒಬ್ಬ ಭಾವಿ ರಾಜನ ಕರ್ತವ್ಯ ಅವನು ಪ್ರಜೆಗಳ ಎದುರಿಗೆ ಉತ್ತಮವಾದ ಉದಾಹರಣೆ ಕೊಡಬೇಕು ಅನ್ನೋದು. ಆದರೆ ಇಂಥ ಕೀಳಾದ ಉದಾಹರಣೆ ಕಾಣಿಸ್ತಾ ಇರಬೇಕಾದ್ರೆ, ಆಗ ಅಪ್ಪ ಅಮ್ಮ ಮನೇಲಿರೋ ದೊಡ್ಡವರ ಕರ್ತವ್ಯ ಏನು ಅಂದ್ರೆ, ಅವನನ್ನ ಅಲ್ಲೇ ತಡೆದು ನಿಲ್ಸೋದು. ಅದು ಪ್ರೀತಿಯಿಂದಾನೋ ಅಥವಾ ದಂಡನೆಯಿಂದಾನೋ. ಒಂದ್ ವೇಳೆ ತಡೆದು ನಿಲ್ಸೋಕ್ಕಾಗ್ಲಿಲ್ಲ ಅಂದ್ರೆ, ಆಗ ಮಹಾಭಾರತ ಅವಶ್ಯವಾಗಿ ಸಂಭವಿಸುತ್ತೆ. ಮನುಷ್ಯ ಜೀವನದಲ್ಲಿ ಸುಖವನ್ನ ಮಾತ್ರ ಬಯಸ್ತಾನೆ. ಆದ್ರೆ ಈ ಸುಖ ಅಂದ್ರೆ ಏನು? ಈ ಸುಖ ಅನ್ನೋದು ಯಾವ ರೂಪದಲ್ಲಿರುತ್ತೆ? ನನ್ನ ಪ್ರಕಾರ ಈ ಸುಖಕ್ಕೆ ಎರಡು ರೂಪಗಳಿರುತ್ತೆ. ಹೊರಗಿನ ಸುಖ, ಅಂತರಂಗದ ಸುಖ. ಅದು ಹೇಗಿರುತ್ತೆ ಅಂದ್ರೆ, ಈಗ ನಮ್ಮ ಶರೀರಕ್ಕೆ ಸೇರ್ಕೊಂಡಿರೋ ಈ ನೆರಳು, ಹಾಗೆ ನಮ್ಮ ಶರೀರದ ಒಳಗಿರೋ ನಮ್ಮ ಆತ್ಮ. ಈಗ ನೆರಳಿನ ಬಗ್ಗೆ ಮಾತಾಡೋದಾದ್ರೆ ನೀವೇ ನೋಡಿ, ಸಾಯಂಕಾಲದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಈ ನೆರಳು ಉದ್ದ ಆಗ್ತಾ ಹೋಗುತ್ತೆ. ಯಾವಾಗ ಈ ಸೂರ್ಯ ತಲೆ ಮೇಲೆ ಬರ್ತಾನೋ, ತಾಪ ಹೆಚ್ಚಾಗ್ತಾ ಹೋಗುತ್ತೋ, ಈ ನೆರಳು ಚಿಕ್ಕದಾಗ್ಬಿಡುತ್ತೆ. ಹಾಗೆ ಯಾವಾಗ ಕತ್ತಲಾಗ್ತಾ ಹೋಗುತ್ತೋ, ಈ ನೆರಳು ನಿಮ್ಮ ಜೊತೆಯನ್ನೇ ಬಿಟ್ಟು ಹೋಗ್ಬಿಡುತ್ತೆ. ಹೊರಗಿನ ಸುಖ ಕೂಡ ಹೀಗೇ ಇರುತ್ತೆ.
ನಮ್ಮ ಶರೀರದೊಳಗಿರೋ ಈ ಆತ್ಮದ ಬಗ್ಗೆ ಮಾತಾಡೋದಾದ್ರೆ ಇದು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ, ಯಾವಾಗ್ಲೂ ನಮ್ ಜೊತೆನೇ ಇರತ್ತೆ. ಆಂತರಿಕ ಸುಖದ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಹೀಗೆ, ಇದು ಕೂಡ ಯಾವಾಗ್ಲೂ ನಮ್ ಜೊತೆಲೇ ಇರತ್ತೆ. ಆಂತರಿಕ ಸುಖ ಇನ್ನೊಬ್ಬರ ಸೇವೆಗೆ, ಆಂತರಿಕ ಸುಖ ಇನ್ನೊಬ್ಬರ ಸಹಾಯಕ್ಕೆ, ಆಂತರಿಕ ಸುಖ ಪ್ರೀತಿ ಹಂಚೋದಕ್ಕೆ, ಇದು ಯಾವತ್ತಿಗೂ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಆದ್ರೆ ಈ ಹೊರಗಿನ ಸುಖ, ಯಾವಾಗ ನಿಮ್ ಹತ್ರ ಸಂಪತ್ತಿರುತ್ತೋ, ಜನ ಇರ್ತಾರೋ, ಅನುಕೂಲಗಳಿರುತ್ತೋ, ಆಗ ಈ ಹೊರಗಿನ ಸುಖ ನಿಮ್ ಜೊತೆ ಇರತ್ತೆ. ಸಂಪತ್ತು ಹೊರಟೋದ್ಮೇಲೆ, ಜನ ಹೊರಟೋದ್ಮೇಲೆ, ಅನುಕೂಲಗಳು ಹೋದ್ಮೇಲೆ ಈ ಹೊರಗಿನ ಸುಖನೂ ಹೊರಟೋಗತ್ತೆ. ಅದಕ್ಕೆ ಈ ಅಂತರಂಗದ ಸುಖನ ಹುಡುಕೊಳ್ಳಿ, ಹಾಗೆ ಇದೇ ಸುಖದ ಜೊತೆ ಹೇಳಿ ರಾಧೆ ರಾಧೆ. ಮನುಷ್ಯ ಎಷ್ಟೋ ರೀತಿಯಾದ ಕಾಮನೆಗಳನ್ನ ಮಾಡ್ತಾನೆ, ಇಚ್ಛೆ ಇಟ್ಕೊಂಡಿರ್ತಾನೆ, ಆಸೆಗಳನ್ನ ಬೆಳೆಸ್ಕೋತಾನೆ, ಬೇಡಿಕೆಗಳನ್ನ ಇಟ್ಕೊಂಡಿರ್ತಾನೆ, ತಾನು ಸಫಲನಾಗ್ಬೇಕು ಅಂತ ಕನಸುಗಳನ್ನ ಇಟ್ಕೊಂಡಿರ್ತಾನೆ, ತನಗೆ ಸಂಪತ್ತು ಸಿಗ್ಬೇಕು ಅಂತ. ಆದ್ರೂ ಕೊನೆಗೆ ಇದೆಲ್ಲ ಆಗೋದಿಲ್ಲ ಅಂತ ನಿರಾಶನಾಗ್ಬಿಡ್ತಾನೆ. ನಿಮಗೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಕಾಡಿನ ರಾಜ ಅಂತ ಯಾರನ್ನ ಕರೀತೀವಿ? ಸಿಂಹನ. ಈಗ ಸಿಂಹ ಕಾಡಿನ ರಾಜ, ಆ ಕಾರಣಕ್ಕೆ ಪ್ರಾಣಿಗಳು ಅದರ ಹತ್ರ ಬಂದು ಕೇಳೋದಿಲ್ಲ, ನೀವು ಕಾಡಿನ ರಾಜ, ನೀವು ನನ್ನನ್ನ ಸಾಯಿಸ್ಬಿಡಿ, ನೀವು ನನ್ನನ್ನ ತಿಂದು ನಿಮ್ಮ ಹಸುವನ್ನ ನೀಗಿಸ್ಕೊಳ್ಳಿ ಅಂತ. ಹೀಗೆಲ್ಲ ಆಗೋದಿಲ್ಲ ಅಲ್ವಾ? ಸಿಂಹ ಕಾಡಿನ ರಾಜ ಆಗಿದ್ರೂ ಕೂಡ ಅದು ಪರಿಶ್ರಮ ಪಡಲೇಬೇಕಾಗತ್ತೆ, ಆಗ್ಲೇ ಅದಕ್ಕಿರೋ ಹಸಿವು ನೀಗೋದು. ಹಾಗೆ ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ಎಲ್ಲ ಆಸೆಗಳು, ನಿಮ್ಮ ಎಲ್ಲ ಅಭಿಲಾಷೆಗಳು, ಎಲ್ಲ ಆಕಾಂಕ್ಷೆಗಳು ಪೂರ್ತಿಯಂತೂ ಆಗತ್ತೆ, ಅದು ಖಂಡಿತವಾಗ್ಲು, ಅದು ಪರಿಶ್ರಮದಿಂದ, ಕೇವಲ ಯೋಚಿಸೋದ್ರಿಂದಲ್ಲ. ಅದಕ್ಕೆ ನೀವು ಜೀವನದಲ್ಲಿ ಪರಿಶ್ರಮ ವಹಿಸಿ ನಿಮ್ಮ ಕನಸನ್ನೆಲ್ಲ ಪೂರ್ತಿ ಮಾಡ್ಕೊಳ್ಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ನೀವು ಯಾವತ್ತಾದ್ರೂ ಒಂದು ದೊಡ್ಡ ಪರ್ವತದ ತುದಿಗೆ ತಲುಪಿದಿರಾ? ನೀವು ಯಾವತ್ತಾದ್ರೂ ತಲುಪಿದ್ರೆ ಅಥವಾ ಯಾವುದಾದ್ರೂ ದೊಡ್ಡ ಪರ್ವತದ ಮೇಲೆ ಹೋದ್ರೆ ಆಗ ಗಮನ ಇಟ್ಟು ನೋಡಿ, ನೀವು ಮೇಲ್ ಹೋಗ್ತಿದ್ದ ಹಾಗೆ ಆಗ ಇದ್ದಕ್ಕಿದ್ದ ಹಾಗೆ ಎಲ್ಲಕ್ಕಿಂತ ಮೊದಲು ಕಾಡು ಕಾಣೆ ಆಗ್ತಾ ಹೋಗುತ್ತೆ. ಅದಾದ ಮೇಲೆ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲ ವಿರಳವಾಗ್ತಾ ಹೋಗತ್ತೆ. ಕೊನೆಗೆ ಪರ್ವತದ ತುದಿಲಿ ಉಳ್ಕೊಳ್ಳೋದು ಕೇವಲ ಶಾಂತಿ, ಏಕಾಂತ. ಇನ್ನು ಮನುಷ್ಯರ ವಿಷಯದಲ್ಲೂ ಹೀಗೇ ಆಗತ್ತೆ. ಮನುಷ್ಯ ಯಾವಾಗ ಆತ್ಮದ ವಿಕಾಸದ ಕಡೆ ಹೋಗ್ತಾನೋ, ತನ್ನ ಜೀವನದ ಪರ್ವತದ ತುದಿನ ಮುಟ್ಟಬೇಕು ಅಂತ ಬಯಸ್ತಾನೋ, ಅವನಿಗೆ ಏಕಾಂತದ ಅವಶ್ಯಕತೆ ಇರುತ್ತೆ. ಆಗವನು ತನ್ನ ಸುಖ ಸಂಪತ್ತು, ಅನುಕೂಲಗಳು, ಸಂತೋಷ, ತನ್ನ ಸೌಂದರ್ಯ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗತ್ತೆ. ನೋಡಿ, ಜೀವನದ ಉತ್ತುಂಗಕ್ಕೆ ತಲುಪೋದು ಯಾವತ್ತಿಗೂ ಸುಲಭ ಅಲ್ಲ, ತುಂಬಾ ಕಠಿಣವಾದ ಹಾದಿ ಇದು. ನೀವೇನಾದರೂ ಅಲ್ಲಿಗೆ ತಲುಪಬೇಕು ಅನ್ನೋ ಗುರಿ ಇದ್ರೆ ಆಗ ನೀವು ತ್ಯಾಗ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ತ್ಯಾಗ ಏನು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ತ್ಯಾಗದಿಂದಾನೇ ಮನಸ್ಸಿಗೆ ಶಾಂತಿ ಸಿಗೋದು, ಹಾಗೆ ಈ ಶಾಂತಿಯಿಂದಾನೇ ಮನಸ್ಸಲ್ಲಿ ಉದ್ಭವವಾಗೋದು ಪ್ರೀತಿ. ಹಾಗೆ ಈ ಪ್ರೀತಿನೇ ತಾನೆ ಜೀವನದ ಅಂತಿಮ ಗುರಿ. ಹಾಗಾದ್ರೆ ಬನ್ನಿ, ಇದೇ ಪ್ರೀತಿಯಿಂದಾನೇ ಹೇಳಿ ರಾಧೆ ರಾಧೆ. ನಾವು ಜೀವನದಲ್ಲಿ ಒಂದೊಂದ್ಸಲ ಯೋಚನೆ ಮಾಡ್ತೀವಿ, ಯಾವ ವ್ಯಕ್ತಿ ಧರ್ಮದ ದಾರಿಲಿ ಹೋಗ್ತಾ ಇರ್ತಾನೋ, ಒಂದ್ ವೇಳೆ ಅವನಿಂದೇನಾದ್ರೂ ತಪ್ಪಾದ್ರೆ ಆಗ ವಿಧಿ ಅವನಿಗೆ ಕಠಿಣವಾದ ದಂಡನೆ ಕೊಟ್ಬಿಡುತ್ತೆ. ಆದ್ರೆ ಯಾವ ಜನ ಪ್ರಪಂಚದಲ್ಲಿ ಎಲ್ರಿಗಿಂತ ಅಧರ್ಮಿಗಳು ಮತ್ತೆ ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾರೋ ಅಂಥವರಿಗೆ ವಿಧಿ ಅನೇಕ ಅವಕಾಶಗಳನ್ನ ಕೊಡುತ್ತೆ. ಅವ್ರ ಮೇಲೆ ವಿಧಿ ಇಂಥ ಕಠಿಣ ದೃಷ್ಟಿ ಬೀರೋದಿಲ್ಲ. ಆಗಾಗ ಮನಸ್ಸಲ್ಲಿ ಇಂಥ ಯೋಚನೆ ಬರುತ್ತೆ. ಯಾಕೆ ಅಂತ ಯೋಚನೆ ಮಾಡಿ ನೋಡಿ. ತುಂಬಾ ಜನ ಜೀವನನ ಒಂದೇ ದೃಷ್ಟಿಯಿಂದ ನೋಡ್ತಾರೆ, ಎಲ್ಲಾ ದೃಷ್ಟಿಲೂ ನೋಡ್ಬೇಕಾಗತ್ತೆ. ಈಗ ಹೇಳಿ, ಯಾರಾದ್ರೂ ಪ್ರಪಂಚದಲ್ಲಿ ಒಬ್ಬ ಅಧರ್ಮಿ ಪ್ರೇರಣೆಗೆ ಕಾರಣ ಆಗೋಕ್ ಸಾಧ್ಯನ? ಯಾವತ್ತಿಗೂ ಇಲ್ಲ. ಯಾವ ವ್ಯಕ್ತಿ ತನ್ನ ಆತ್ಮನೇ ಕೊಳೆ ಮಾಡ್ಕೋತಾನೋ ಅವನು ಪ್ರಪಂಚಕ್ಕೆ ಯಾವ ಪ್ರೇರಣೆ ಕೊಡ್ತಾನೆ? ಅವನಿಗೆ ಸರಿ ಯಾವುದು, ಧರ್ಮ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆಗ ವಿಧಿ ಅವನಿಗೆ ಒಂದು ಅವಕಾಶ ಕೊಡುತ್ತೆ, ಸರಿ ಯಾವುದು, ಧರ್ಮ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡುತ್ತೆ, ವಿವೇಕವನ್ನ ಎಚ್ಚರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ, ತನ್ನ ಅಂತರಾತ್ಮದ ಕೂಗನ್ನ ಕೇಳಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. ಯಾವಾಗ ಇದು ಆಗೋದಿಲ್ವೋ ಆಗ ವಿಧಿಗೆ ಒಂದು ಕೊನೆಯ ದಾರಿ ಉಳ್ಕೊಳ್ಳುತ್ತೆ. ಅದು ಯಾವುದು ಅಂದ್ರೆ
ಮಹಾವಿನಾಶ. ಮಹಾವಿನಾಶ ಬೇಕಾದ್ರೆ ಅದು ತಡವಾಗೇ ಬರಲಿ, ಆದರೆ ಬರೋದಂತೂ ಖಂಡಿತ. ಯಾವಾಗ ಮಹಾವಿನಾಶ ಬರುತ್ತೋ ಆಗ ಮಹಾವಿನಾಶದ ಸಂಕಷ್ಟ ಸಮಸ್ತ ಮನುಷ್ಯನ ಜೀವನದ ಸಂಕಷ್ಟಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತೆ. ಈ ಮಾತನ್ನ ಯಾವಾಗಲೂ ನೆನಪಿಟ್ಕೊಳ್ಳಿ. ಹಾಗೆ ಇನ್ನೊಬ್ಬ ವ್ಯಕ್ತಿ ಯಾರು ಧರ್ಮದ ದಾರಿಲಿ ನಡೀತಾ ಇರ್ತಾನೋ ಅವನಿಂದೇನಾದರೂ ತಪ್ಪಾದ್ರೆ ಆಗ ವಿಧಿ ಅವನನ್ನ ಪರೀಕ್ಷೆ ಮಾಡುತ್ತೆ. ಆಗ ವಿಧಿ ತನಗೆ ಕಠಿಣವಾದ ದಂಡನೆ ಕೊಟ್ಟಿದೆ ಅಂತ ಮನುಷ್ಯನಿಗೆ ಅನ್ಸತ್ತೆ. ಆದ್ರೆ ಸಮಯ ಕಳೆದ್ಮೇಲೆ ನಮಗ್ ಅರ್ಥ ಆಗತ್ತೆ, ಯಾವಾಗ ವ್ಯಕ್ತಿ ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತಾನೋ ಅವನು ಸಮಸ್ತ ಪ್ರಪಂಚಕ್ಕೆ ಪ್ರೇರಣೆ ಆಗೋಗಿರ್ತಾನೆ. ಇದರರ್ಥ ವಿಧಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಕರ್ಮಕ್ಕೆ ತಕ್ಕಾದ ಫಲ ಕೊಡತ್ತೆ, ತಕ್ಕಾದ ಶಿಕ್ಷೆನೂ ಕೊಡತ್ತೆ. ವ್ಯತ್ಯಾಸ ಇರೋದು ಕೇವಲ ಸಮಯ ಮತ್ತೆ ನಿಮ್ಮ ಯೋಚನೆ. ಇದು ಅದಕ್ಕೆ ಧರ್ಮದ ದಾರಿಲಿ ಹೋಗಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಭೋಜನ, ಈ ಭೋಜನ ಪಡೆಯೋದಕ್ಕೆ ಮನುಷ್ಯ ಏನೆಲ್ಲ ಮಾಡೋದಿಲ್ಲ, ಎಲ್ಲಾ ರೀತಿಯ ಪ್ರಯತ್ನನೂ ಮಾಡ್ತಾನೆ. ಫಸಲು ಬೆಳೆಯೋದಕ್ಕೆ ಬಹಳಷ್ಟು ಶ್ರಮ ಹಾಕ್ತಾನೆ. ಆದ್ರೆ ಎಷ್ಟೋ ಸಲ ಬಹಳಷ್ಟು ಶ್ರಮ ಪಟ್ಟರೂ ಕೂಡ ಫಸಲು ಉಪಯೋಗಕ್ಕೆ ಬರೋದೇ ಇಲ್ಲ. ಕಾರಣ ಏನು? ಕಾರಣ ಏನು ಅಂದ್ರೆ, ನೀವು ನಿಮ್ಮ ಶ್ರಮವನ್ನ ಪೂರ್ತಿಯಾಗಿ ಹಾಕಿದ್ದೀರ, ಆದ್ರೆ ಯಾವ ಬೀಜನ ನೀವು ಬಿತ್ತನೆ ಮಾಡಿದಿರೋ ಅದ್ರ ಬಗ್ಗೆ ನಿಮಗೆ ಗಮನ ಹೋಗ್ಲೇ ಇಲ್ಲ. ಅದಕ್ಕೆ ಯಾವಾಗ್ಲಾದ್ರೂ ಯಾವುದೇ ಬೀಜನ ಬಿತ್ತೋದಕ್ಕೂ ಮುಂಚೆ ಮೊದಲು ಪರೀಕ್ಷೆ ಮಾಡಿ, ಇದು ತುಂಬಾನೇ ಅವಶ್ಯಕ. ಹಾಗೆ ಇದೇ ರೀತಿ ಯಾವಾಗ ಕರ್ಮದ ವಿಷಯ ಬರುತ್ತೋ ಆಗ ಕೇವಲ ನಿಮ್ಮ ಶ್ರಮ ಅಷ್ಟೇ ಸಾಕಾಗೋದಿಲ್ಲ. ಆ ಕರ್ಮದ ಹಿಂದೆ ನಿಮ್ಮ ಕರ್ತವ್ಯ ಏನು, ನಿಮ್ಮ ಉದ್ದೇಶ ಏನು, ಇದನ್ನ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಅದಕ್ಕೆ ಕರ್ಮ ಮಾಡಿ, ಆದ್ರೆ ಕರ್ಮದ ಹಿಂದಿನ ನಿಮ್ಮ ಕರ್ತವ್ಯದ ಮಹತ್ವನೂ ಕೂಡ ಅರ್ಥ ಮಾಡ್ಕೊಳ್ಳಿ. ಹಾಗೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಸಂದಿಗ್ಧ, ಎಷ್ಟೋ ಸಲ ನಾವು ಜೀವನದಲ್ಲಿ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀವಿ ಅಂದ್ರೆ ಯಾವ ಕಡೆಗೆ ಹೋಗ್ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದ್ಸಲ ಈ ಕಡೆ ಹೋದ್ರೆ ಸರಿ ಅನ್ಸತ್ತೆ, ಇನ್ನೊಂದ್ಸಲ ಈ ಕಡೆ ಹೋದ್ರೆ ಸರಿ ಅನ್ಸತ್ತೆ. ಕೆಲವು ಸಲ ಎರಡು ದಾರಿಗೆ ಹೋಗೋದು ಅನಿವಾರ್ಯವಾಗಿರುತ್ತೆ, ಆದ್ರೆ ಅದಾಗೋದಿಲ್ಲ. ಕೆಲವು ಸಲ ಇಲ್ಲೇ ನಿಂತ್ಕೊಳ್ಳೋದು ಸರಿ ಅಂತ ಅನ್ನಿಸ್ಬಿಡತ್ತೆ, ಎಲ್ಲಿಗೂ ಹೋಗದೆ ಇರೋದೇ ಒಳ್ಳೇದು. ಈಗ ಇದನ್ನೇ ಸಂದಿಗ್ಧ ಅಂತಾರೆ. ಪ್ರಪಂಚದಲ್ಲಿ ಪರಿಹಾರನೇ ಇಲ್ಲದೆ ಇರುವಂತಹ ಯಾವ ಸಂದಿಗ್ಧನೂ ಇರೋದಿಲ್ಲ. ಈ ಸಂದಿಗ್ಧ ಸ್ವಾಭಾವಿಕ. ಅದಕ್ಕೆ ನೀವು ಈ ಸಂದಿಗ್ಧನ ಸ್ವಲ್ಪ ಸರಳ ಮಾಡ್ಕೊಳ್ಳಿ. ಸಂದಿಗ್ಧ ಪರಿಸ್ಥಿತಿಲಿ ಆಯ್ಕೆ ಮಾಡೋದಾದ್ರೆ ಏನ್ ಯೋಚನೆ ಮಾಡಿ ಮಾಡಬೇಕು ಅಂದ್ರೆ, ನಿಮ್ಮ ಈ ಆಯ್ಕೆ ಈ ಪ್ರಪಂಚದ ಮೇಲೆ, ಈ ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ. ನಿಮ್ಮ ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಹಾಗೆ ಕೆಲಸ ಮಾಡಿ. ಪ್ರಪಂಚದ ಹಿತಕ್ಕೋಸ್ಕರ, ಮುಂಬರೋ ಪೀಳಿಗೆಯ ಹಿತಕ್ಕೋಸ್ಕರ, ನಿಮ್ಮ ಈ ಕೆಲಸದಿಂದ ಅವರ ಉದ್ಧಾರ ಹೇಗಾಗತ್ತೆ ಅಂತ ಯೋಚನೆ ಮಾಡಿ. ಯಾಕೆ ಅಂದ್ರೆ ಇದು ಸರಿಯಾದ ವಿಚಾರ. ನೋಡಿ, ಎಷ್ಟೋ ಸಲ ಈ ಔಷಧಿ ಅನ್ನೋದು ಕಹಿ ಆಗಿರುತ್ತೆ, ಆದ್ರೆ ಅದೇ ಔಷಧಿ ಗುಣನೂ ಮಾಡುತ್ತಲ್ವ? ಅದೇ ರೀತಿ ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಹಿಯನ್ನ ಆರಿಸ್ಕೋಬೇಕಾಗಬಹುದು. ಇಂತಹ ಕಠಿಣವಾದ ಆಯ್ಕೆ ಕಷ್ಟದ ಸಮಯನೂ ತರಬಹುದು. ಒಂದು ವೇಳೆ ಈ ಆಯ್ಕೆ ಏನಾದರೂ ಧರ್ಮದ ಪ್ರಕಾರ ಇದ್ರೆ, ಇದರಿಂದ ಪ್ರಪಂಚಕ್ಕೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ, ಆಗ ಇದೇ ಆಯ್ಕೆ ಸರಿಯಾದ ಆಯ್ಕೆ ಆಗತ್ತೆ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.